ಓಂ ಶಾಂತಿ. ದಿನಾಂಕ 12/7/22. ರಾತಾ ಮುರುಳಿ ಬಾಪ್ತಾದ ಮಧುಮನ. ಮಧುರ ಮಕ್ಕಳೇ, ಯಾರೇ ದೇಹದಾರಿಯೊಂದಿಗೆ ದೈಹಿಕ ಪ್ರೀತಿಯನ್ನಿಟ್ಟುಕೊಳ್ಳದೆ ಒಬ್ಬ ತಂದೆಯ ಜೊತೆಯಲ್ಲಿ ಪ್ರೀತಿ ಇಟ್ಟುಕೊಳ್ಳಿ. ಅಶರೀರಿಯಾಗುವ ಪೂರ್ಣ ಅಭ್ಯಾಸ ಮಾಡಿ. ಯಾರೇ ದೇಹದಾರಿಯೊಂದಿಗೆ ದೈಹಿಕ ಪ್ರೀತಿಯನ್ನಿಟ್ಟುಕೊಳ್ಳದೆ ಒಬ್ಬ ತಂದೆಯ ಜೊತೆಯಲ್ಲಿ ಪ್ರೀತಿ ಇಟ್ಟುಕೊಳ್ಳಿ. ಅಶರೀರಿಯಾಗುವ ಪೂರ್ಣ ಅಭ್ಯಾಸ ಮಾಡಿ. ಪ್ರಶ್ನೆ: ದಯಾರ್ಹತೆಯ ಮಕ್ಕಳ ಕರ್ತವ್ಯವೇನು? ದಯಾರ್ಹತೆಯ ಮಕ್ಕಳ ಕರ್ತವ್ಯವೇನು? ಉತ್ತರ: ಯಾರಾದರೂ ವ್ಯರ್ಥ ವಿಚಾರವನ್ನಾಡಿದರೆ ಅವರ ವ್ಯರ್ಥ ಮಾತನ್ನು ಕೇಳದೆ ಅವರ ಕಲ್ಯಾಣಾರ್ಥವಾಗಿ ದೊಡ್ಡವರಿಗೆ ತಿಳಿಸುವುದು ದಯಾರ್ಹತೆಯ ಮಕ್ಕಳ ಕರ್ತವ್ಯವಾಗಿದೆ. ಯಾರಲ್ಲಿ ಯಾವುದೇ ಹಳೆಯ ಅಭ್ಯಾಸಗಳಿವೆ ಎಂದರೆ ಅವನ್ನು ಅಳಿಸುವುದರಲ್ಲಿ ಸಹಯೋಗಿಯಾಗುವುದೇ ದಯಾರ್ಹತೆಯ ಆಗುವುದು. ಮತ್ತೊಂದು ಪ್ರಶ್ನೆ: ಯಾವ ಬಿರುದನ್ನು ಯಾರೇ ದೇಹಧಾರಿಗೆ ಕೊಡಲು ಸಾಧ್ಯವಿಲ್ಲ, ಆದರೆ ಬ್ರಹ್ಮ ತಂದೆಗೆ ಕೊಡಲು ಸಾಧ್ಯವಿದೆ? ಯಾವ ಬಿರುದನ್ನು ಯಾರೇ ದೇಹಧಾರಿಗೆ ಕೊಡಲು ಸಾಧ್ಯವಿಲ್ಲ, ಆದರೆ ಬ್ರಹ್ಮ ತಂದೆಗೆ ಕೊಡಲು ಸಾಧ್ಯವಿದೆ? ಉತ್ತರ: ಸ್ತ್ರೀನ ಬಿರುದು. ಏಕೆಂದರೆ ಸ್ತ್ರೀ ಎಂದರೆ ಶ್ರೇಷ್ಠ ಪವಿತ್ರರಿಗೆ ಹೇಳಲಾಗುತ್ತದೆ. ಯಾರೇ ದೇಹಧಾರಿ ಮನುಷ್ಯರಿಗೆ ಈ ಬಿರುದನ್ನು ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಭ್ರಷ್ಟಾಚಾರದಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ. ಬ್ರಹ್ಮ ತಂದೆಗೆ ಸ್ತ್ರೀ ಎನ್ನುತ್ತಾರೆ, ಏಕೆಂದರೆ ಇವರದ್ದಿದು ಅಲೌಕಿಕ ಜನ್ಮವಾಗಿದೆ. ಹಾಡು: ಈ ಪಾಪದ ಜಗತ್ತಿನಿಂದ ದೂರ ಕರೆದೊಯ್ಯಿರಿ ಪ್ರಭು. ಓಂ ಶಾಂತಿ. ಮಕ್ಕಳು ಈಗ ತಿಳಿದುಕೊಂಡಿದ್ದಾರೆ, ಅಂದರೆ ಬುದ್ಧಿವಂತರಾಗಿದ್ದಾರೆ. ಅಂದ ಮೇಲೆ ಖಂಡಿತ ಮೊದಲು ತಿಳುವಳಿಕೆ ಹೀನರಾಗಿದ್ದರು. ಇದು ಪತಿತ ಜಗತ್ತಾಗಿದೆ, ಹಾಗೂ ಈ ಭಾರತದಲ್ಲಿಯೇ ದೇವತೆಗಳ ರಾಜ್ಯವಿತ್ತು, ಅದರಲ್ಲಿ ಪಾವನ ಸುಖಿಗಳಿದ್ದರು ಎಂಬುದು ಸಹ ತಿಳುವಳಿಕೆಗೆ ಬರುವುದಿಲ್ಲ. ಅದರಲ್ಲಿ ದುಃಖದ ವಿಚಾರ ಇರಲಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಕೆಲವು ವಿಚಾರಗಳನ್ನು ಕೇಳುವ ಕಾರಣ ಸ್ವರ್ಗದಲ್ಲಿ ಸದಾ ಸುಖವಿರುತ್ತದೆ ಎಂಬುದು ಸಹ ತಿಳುವಳಿಕೆಗೆ ಬರುವುದಿಲ್ಲ. ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿಯೂ ದುಃಖವಿತ್ತು ಎಂದು ತಿಳಿಯುತ್ತಾರೆ. ಇದು ತಿಳುವಳಿಕೆಹೀನತೆಯಾಗಿದೆ. ಈಗ ನೀವು ಮಕ್ಕಳು ಬುದ್ಧಿವಂತರಾಗಿದ್ದೀರ. ತಂದೆ ಬಂದು ತಿಳಿಸಿದ್ದಾರೆ, ಅವರ ಶ್ರೀಮತದಂತೆ ನಡೆಯುತ್ತಿದ್ದೀರ. ಇದು ಪತಿತ ಜಗತ್ತಾಗಿದೆ, ಸ್ವರ್ಗ ಪಾವನ ಜಗತ್ತಾಗಿತ್ತು. ಪಾವನ ಜಗತ್ತಿನಲ್ಲಿಯೂ ದುಃಖವಿದ್ದರೆ ನಂತರ ದುಃಖದ ಜಗತ್ತು ಎಂದೇ ಹೇಳಬೇಕು. ನಂತರ ಹಾಡು ಸಹ ತಪ್ಪಾಗುತ್ತದೆ. ಹೇ ಬಾಬಾ, ಅಂತಹ ಜಗತ್ತಿಗೆ ಕರೆದೊಯ್ಯಿರಿ, ಎಲ್ಲಿ ಆರಾಮ ಸುಖ ನೆಮ್ಮದಿ ಇರಬೇಕು ಎಂದೇ ಹೇಳುತ್ತಾರೆ. ಸ್ವರ್ಗ ಚಿನ್ನದ ಪಕ್ಷಿಯಾಗಿತ್ತು ಎಂಬುದು ಸಹ ಮಕ್ಕಳಿಗೆ ತಿಳಿದಿದೆ. ದೇವತೆಗಳು ಇದ್ದರು, ಎಂದಿಗೂ ಸಹ ಯಾರಿಗೂ ದುಃಖವನ್ನು ಕೊಡುತ್ತಿರಲಿಲ್ಲ. ಹಾಡನ್ನೂ ಆಡುತ್ತಾರೆ, ಆದರೂ ಸಹ ಶಾಸ್ತ್ರಗಳಲ್ಲಿ ಎಂತಹ ವಿಚಾರಗಳನ್ನು ಬರೆದಿದ್ದಾರೆ ಎಂದರೆ ಇದು ಪರಂಪರೆಯಿಂದ ನಡೆದು ಬರುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಕೃಷ್ಣನ ಬಗ್ಗೆಯೂ ಸುಳ್ಳು ಕಳಂಕ ಹೊರಿಸಿದ್ದಾರೆ. ದೃಷ್ಟಿಯಂತೆಯೇ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಇಡೀ ಸೃಷ್ಟಿಯೇ ಪತಿತವಾಗಿದೆ ಎಂದು ತಿಳಿಯುತ್ತಾರೆ. ಈ ಸಮಯದಲ್ಲಿ ಅವರುಗಳ ದೃಷ್ಟಿಯೇ ಪತಿತವಾಗಿರುವುದರಿಂದ ಇಡೀ ಸೃಷ್ಟಿಯನ್ನೂ ಸಹ ಪತಿತ ಎಂದು ತಿಳಿದುಕೊಳ್ಳುತ್ತಾರೆ. ಪರಂಪರೆಯಿಂದ ಪತಿತತನ ನಡೆದು ಬಂದಿದೆ ಎಂದು ತಿಳಿಯುತ್ತಾರೆ. ಈಗ ನೀವು ಮಕ್ಕಳ ತಿಳುವಳಿಕೆಗೆ ಬರುತ್ತಿದೆ, ಅದು ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ. ಪರಮಪಿತ ಪರಮಾತ್ಮನ ಮಕ್ಕಳಿಗೆ ನಿರ್ದೇಶನ ಸಿಗುತ್ತದೆ. ಆತ್ಮಗಳಿಗೆ ತಂದೆ ತಿಳಿಸುತ್ತಾರೆ, ಎಲ್ಲ ಆತ್ಮಗಳು ಪತಿತರಾಗಿದ್ದಾರೆ. ಆದ್ದರಿಂದ ಪತಿತ ಆತ್ಮ ಪುಣ್ಯ ಆತ್ಮ ಎನ್ನಲಾಗುತ್ತದೆ. ತಂದೆ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ, ನೀವು ನಮ್ಮ ಅವಿನಾಶಿ ಮಕ್ಕಳಾಗಿದ್ದೀರ. ನಂತರ ಮಮ್ಮ ಬಾಬ ಎಂದು ಸಹ ಹೇಳುತ್ತೀರ. ಈ ಜಗತ್ತಿನಲ್ಲಿ ಯಾರಿಗೂ ಸಹ ಪಿತಾಶ್ರೀ ಎನ್ನಲು ಸಾಧ್ಯವಿಲ್ಲ. ಶ್ರೀ ಎಂದರೆ ಶ್ರೇಷ್ಠ. ಒಬ್ಬ ಮನುಷ್ಯರೂ ಸಹ ಶ್ರೇಷ್ಠವಾಗಿಲ್ಲ. ಇದಂತೂ ಒಬ್ಬರದ್ದೇ ಮಹಿಮೆಯಾಗಿರಲು ಸಾಧ್ಯ. ಇಲ್ಲಂತೂ ಎಲ್ಲರೂ ಭ್ರಷ್ಟಾಚಾರದಿಂದಲೇ ಜನ್ಮ ಪಡೆಯುತ್ತಾರೆ. ಆದ್ದರಿಂದ ಶ್ರೀ ಎನ್ನಲು ಸಾಧ್ಯವಿಲ್ಲ.
ಭಲೆ ನೀವು ಇವರಿಗೆ ಈ ಸಮಯದಲ್ಲಿ ಹೇಳುತ್ತೀರ ಏಕೆಂದರೆ ಶ್ರೇಷ್ಠ ಆಗಲು ಸನ್ಯಾಸ ಮಾಡಿದ್ದಾರೆ ಈಗ ನಾವು ಫರಿಷ್ಠೆ ಆಗುವವರಿದ್ದೇವೆ ಎಂದು ನಿಮಗೆ ತಿಳಿದಿದೆ ಭ್ರಷ್ಟರಿಗೆ ಶ್ರೀ ಎನ್ನಲು ಸಾಧ್ಯವಿಲ್ಲ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಶ್ರೀರಾಧೆ ಶ್ರೀಕೃಷ್ಣ ಎನ್ನುತ್ತಾರೆ ಮಂದಿರಗಳಲ್ಲಿಯೂ ಅವರುಗಳ ಮಹಿಮೆಯನ್ನು ಆಡುತ್ತಾರೆ ತನ್ನನ್ನು ಶ್ರೇಷ್ಠ ಎನ್ನಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರ ಭಾರತ ಶ್ರೇಷ್ಠವಾಗಿತ್ತು ಶುದ್ಧ ಸೃಷ್ಟಿಯಾಗಿತ್ತು ಈಗ ಪತಿತ ಸೃಷ್ಟಿಯಾಗಿದೆ ಪತಿತರಿಗೆ ಭ್ರಷ್ಟಾಚಾರಿ ಎನ್ನುತ್ತಾರೆ ಆ ಜನರು ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠ ಮಾಡುವುದಕ್ಕಾಗಿ ಸಭೆಗಳನ್ನು ಮಾಡುತ್ತಾರೆ ಆದರೆ ಜಗತ್ತೇ ಭ್ರಷ್ಟಾಚಾರಿಯಾಗಿರುವಾಗ ಯಾರು ಯಾರನ್ನೂ ಶ್ರೇಷ್ಠಾಚಾರಿ ಮಾಡಲು ಹೇಗೆ ಸಾಧ್ಯ ನಿಜವಾಗಿಯೂ ಇದು ರಾವಣ ರಾಜ್ಯವಾಗಿದೆ ಯಾವ ಕಾರಣದಿಂದ ರಾವಣನನ್ನು ವರ್ಷ ವರ್ಷವೂ ಸುಡುತ್ತಾರೆ ಸುಡುವುದೇ ಇಲ್ಲ ಮತ್ತೆ ನಿಲ್ಲುತ್ತಾನೆ ಇದು ಸಹ ಮನುಷ್ಯರ ತಿಳುವಳಿಕೆಗೆ ಬರುವುದಿಲ್ಲ ಯಾರನ್ನು ಸುಟ್ಟು ಹಾಕಿದ್ದೇವೆಯೋ ಅವರನ್ನು ಮತ್ತೆ ನಾವು ಹೊಸದಾಗಿ ಹೇಗೆ ಮಾಡುತ್ತೇವೆ ಇದರಿಂದ ರಾವಣ ರಾಜ್ಯ ಹೋಗಿಲ್ಲವೆಂಬುದು ಸಾಬೀತಾಗುತ್ತದೆ ಸ್ವರ್ಗದಲ್ಲಿ ಯಾವಾಗ ರಾಮರಾಜ್ಯವಿರುತ್ತದೆಯೋ ಅಲ್ಲಂತೂ ಎಫೀಜಿ ಮಾಡುವುದಿಲ್ಲ ರಾವಣನನ್ನು ಸುಡಲಾಯಿತು ನಂತರ ಲಂಕೆಯನ್ನು ಲೂಟಿ ಮಾಡಿದರು ಎನ್ನುತ್ತಾರೆ ರಾವಣನ ಲಂಕೆ ಚಿನ್ನದ್ದು ಎಂದು ಹೇಳುತ್ತಾರೆ ಆದರೆ ಆ ರೀತಿ ಇಲ್ಲ ಅದಂತೂ ಇಡೀ ಜಗತ್ತು ಲಂಕೆ ಆಗಿದೆ ರಾವಣ ರಾಜ್ಯದಲ್ಲಂತೂ ಎಲ್ಲರೂ ಇದ್ದಾರೆ ಆ ಶ್ರೀಲಂಕಾ ಅಂತೂ ದ್ವೀಪವಾಗಿದೆಯಲ್ಲವೇ ಭಾರತದ ಕೊನೆಯಲ್ಲಿದೆ ಎಂದು ಸಹ ತೋರಿಸಲಾಗಿದೆ ಆದರೆ ಕೇವಲ ಅದರಲ್ಲಿ ರಾವಣ ರಾಜ್ಯವಂತೂ ಇಲ್ಲ ತಾನೆ ರಾವಣ ರಾಜ್ಯವಂತೂ ಇಡೀ ವಿಶ್ವದ ಮೇಲಿದೆ ಇದು ಸಹ ನಿಮಗೆ ತಿಳಿದಿದೆ ಕಾಲೇಜಿನಲ್ಲಿ ಯಾರಾದರೂ ತಿಳುವಳಿಕೆ ಏನರೂ ಹೋಗಿ ಕುಳಿತರೆ ಏನು ಅರ್ಥವಾಗಲು ಸಾಧ್ಯ ಏನೂ ಇಲ್ಲ ಸಮಯ ವ್ಯರ್ಥ ಮಾಡುತ್ತಾರೆ ಇದು ಈಶ್ವರೀಯ ಕಾಲೇಜು ಆಗಿದೆ ಇದರಲ್ಲಿ ಹೊಸ ವ್ಯಕ್ತಿ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಏಳು ದಿನ ಕ್ವಾರಂಟೈನ್ನಲ್ಲಿ ಕೂರಿಸಬೇಕು ಯೋಗ್ಯರಾಗುವವರೆಗೂ ಆದರೂ ಸಹ ಒಳ್ಳೆಯ ವ್ಯಕ್ತಿ ಧಾರ್ಮಿಕ ಬುದ್ಧಿಯುಳ್ಳವರಾದರೆ ಪರಮಪಿತ ಪರಮಾತ್ಮ ನಿಮಗೆ ಏನಾಗುತ್ತಾರೆ ಎಂದು ಕೇಳಬೇಕು ಅವರಂತೂ ಆತ್ಮಗಳ ಪಿತ ಹಾಗೂ ಪ್ರಜಾಪಿತನೂ ಸಹ ತಂದೆ ಆಗಿದ್ದಾರೆ ಈ ಜ್ಞಾನದ ಅಂಶಗಳು ಬಹಳ ಚೆನ್ನಾಗಿವೆ ಆದರೆ ಮಕ್ಕಳು ಇನ್ನೂ ಅಷ್ಟು ಹರ್ಷಿತರಾಗಿರುವುದಿಲ್ಲ ನಿಮಗೆ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಿಳಿಸುತ್ತೇನೆ ಇದರಿಂದ ನಿಮಗೆ ನಶೆ ಏರುತ್ತದೆ ಎಂದು ತಂದೆ ಹೇಳುತ್ತಾರೆ ಯಾರಿಗಾದರೂ ತಿಳಿಸುವುದರ ಯುಕ್ತಿ ಬರಲಿ ಫಾರಂ ಭರ್ತಿ ಮಾಡಿಸುವ ಕಾಪಿಯಲ್ಲಿ ಮೊದಲು ಈ ಪ್ರಶ್ನೆಯನ್ನು ಬರೆಸಬೇಕು ಪರಮ ಪಿತ ಎಂದ ಮೇಲೆ ಪಿತ ಆದರಲ್ಲವೇ ಎಂದು ಹೇಳುತ್ತಾರೆ ನಂತರ ಆ ಸಮಯದಲ್ಲಿ ಸರ್ವವ್ಯಾಪಿಯ ಜ್ಞಾನ ಹಾರಿ ಹೋಗುತ್ತದೆ ನೀವು ಪ್ರಶ್ನೆಯನ್ನು ಕೇಳಿದಾಗ ಅವರಂತೂ ತಂದೆ ಆಗಿದ್ದಾರೆ ಎಂದು ಹೇಳುತ್ತಾರೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಇಷ್ಟನ್ನು ಒಪ್ಪಿಕೊಂಡರೂ ತಕ್ಷಣ ಬರೆಸಿಕೊಳ್ಳಬೇಕು ಪ್ರಜಾಪಿತನಿಗೂ ಸಹ ಮಕ್ಕಳಾದರು ಶಿವ ಅಂತೂ ದಾದ ಹಾಗೂ ಅವರು ತಂದೆಯಾದರು ಶಿವಬಾಬ ಅಂತೂ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದ ಮೇಲೆ ಖಂಡಿತ ಅವರಿಂದಲೇ ಆಸ್ತಿ ಸಿಗುತ್ತದೆ ಸಹಜಾತಿ ಸಹಜ ವಿಚಾರಗಳನ್ನು ಹುಡುಕಬೇಕು ಬಹಳ ಸಹಜವಾಗಿದೆ ಮಿತ್ರ ಸಂಬಂಧಿಕರ ಬಳಿಗೂ ಹೋಗಿ ಅವರಿಗೂ ಸಹ ಇದನ್ನು ತಿಳಿಸಿ ನಾವು ಬಾಬಾ ಅವರ ಮುಖಾಂತರ ದಾದನಿಂದ ಆಸ್ತಿ ಪಡೆಯುತ್ತೇವೆ ಎಂಬ ನಶೆಯಂತೂ ಇದೆಯಲ್ಲವೇ ಬಾಪ್ ದಾದರವರಿಂದ ಆಸ್ತಿ ಪಡೆಯುತ್ತೇವೆ ಮಾತೆಯಿಂದ ಆಸ್ತಿ ಸಿಗುವುದಿಲ್ಲ ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡಬೇಕಲ್ಲವೇ ಅವರೇ ಮಾಲೀಕನಾಗಿದ್ದಾರೆ ಹೇಗೆ ಅವರಿಗೆ ತಾತನಿಂದ ಆಸ್ತಿಯ ಹಕ್ಕಿದೆ ಹಾಗೆ ಮೊಮ್ಮಕ್ಕಳಿಗೂ ಸಹ ಹಕ್ಕಿದೆ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಈ ದೇಹಧಾರಿಯನ್ನು ನೆನಪು ಮಾಡಿ ಎಂದು ನಾನಂತೂ ಹೇಳುವುದಿಲ್ಲ ತಂದೆ ಸನ್ಮುಖದಲ್ಲಿ ಮಾತನಾಡುತ್ತಿದ್ದಾರೆ ಕಲ್ಪದ ಮೊದಲು ಸಹ ಹೀಗೇ ತಿಳಿಸಲಾಗಿತ್ತು ಆಸ್ತಿಯೂ ಸಹ ನಿಮಗೆ ಬಾಪ್ ದಾದರವರ ಮುಖಾಂತರ ಸಿಗುತ್ತದೆ ಮಮ್ಮನಿಂದ ಸಿಗುತ್ತದೆ ಎಂದಲ್ಲ ನಿಮಗೆ ಬಹಳ ದೇಹಾಭಿಮಾನ ಬರುತ್ತದೆ ದೇಹಧಾರಿಗಳೊಂದಿಗೆ ಪ್ರೀತಿಯಾಗುತ್ತದೆ ಹೇ ಆತ್ಮಗಳೇ
ನೀವು ಬೆತ್ತಲೆಯಾಗಿ ಬಂದಿದ್ದೀರಿ. ನಂತರ ಪಾತ್ರ ಮಾಡುತ್ತಾ ಮಾಡುತ್ತಾ ಈಗ 84 ಜನ್ಮವನ್ನು ಪೂರ್ಣ ಮಾಡಿದ್ದೀರಿ. ನೀವು ಮರಳಿ ಹೋಗಬೇಕೆಂದು ಈಗ ನಾನು ಹೇಳುತ್ತೇನೆ. ನನ್ನಪ್ಪನನ್ನು ನೆನಪು ಮಾಡಿ. ಆಗ ವಿಕರ್ಮವ ನಾಶವಾಗುತ್ತದೆ. ದೇಹಧಾರಿಯನ್ನು ನೆನಪು ಮಾಡುವುದರಿಂದ ವಿಕರ್ಮವ ನಾಶವಾಗುವುದಿಲ್ಲ. ಬಾಬಾ, ನಾನು ನಿಮ್ಮನ್ನೇ ನೆನಪು ಮಾಡುತ್ತೇನೆ ಎಂದು ನೀವು ಪ್ರತಿಜ್ಞೆ ಮಾಡುತ್ತೀರ. ನೀವು ಈ ಹಳೆಯ ಪ್ರಪಂಚದಲ್ಲೀಗ ಇರಬೇಕಾಗಿಯೇ ಇಲ್ಲ. ಇದರಲ್ಲಿ ಯಾವುದೇ ನೆಮ್ಮದಿ ಇಲ್ಲ. ಆದ್ದರಿಂದ ಸುಖ ನೆಮ್ಮದಿ ಎಲ್ಲಿ ಸಿಗುತ್ತದೆಯೋ ಅಂತಹ ಜಾಗಕ್ಕೆ ಕರೆದೊಯ್ಯಿರಿ ಎಂದು ಹೇಳುತ್ತೀರ. ನಾವು ಮೊದಲು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಅಲ್ಲಿ ಶಾಂತಿಯೇ ಶಾಂತಿ ಇರುತ್ತದೆ ಎಂದು ನೀವು ಹೇಳುತ್ತೀರ. ನಂತರ ಅಲ್ಲಿಂದ ಸುಖಧಾಮಕ್ಕೆ ಹೋಗುತ್ತೇವೆ. ಅಲ್ಲಿ ಶಾಂತಿ ಸುಖ ಎರಡೂ ಇದೆ. ದುಃಖ ಇರುವಾಗ ಶಾಂತಿ ಇದೆ, ಸುಖದಲ್ಲಂತೂ ಶಾಂತಿ ಇದ್ದೇ ಇದೆ. ಆದರೆ ಆ ಶಾಂತಿ ಇಲ್ಲ. ಶಾಂತಿಧಾಮ ಆತ್ಮಗಳ ಸಿಹಿಯಾದ ಮನೆಯಾಗಿದೆ. ತಂದೆ ಇಡೀ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವವರಾಗಿದ್ದಾರೆ. ಈಗ ತಾವು ಮಕ್ಕಳ ಕೆಲಸವೇ ಓದುವುದು ಹಾಗೂ ಓದಿಸುವುದು ಆಗಿದೆ. ಹಾಗೂ ತನ್ನ ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನು ಸಹ ಮಾಡಬೇಕು. ನಾವು ಈ ಮೃತ್ಯುಲೋಕದಿಂದ ಅಮರ ಲೋಕಕ್ಕೆ ಶಾಂತಿಧಾಮದ ಮುಖಾಂತರ ಹೊರಟು ಹೋಗುತ್ತೇವೆ ಎಂದು ನಿಮಗೆ ತಿಳಿದಿದೆ. ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು. ಎಲ್ಲಿಯವರೆಗೂ ಮೃತ್ಯು ಆಗಿಲ್ಲವೋ ಓದಲೇಬೇಕು. ಇದನ್ನಂತೂ ನೆನಪು ಮಾಡಬಹುದಲ್ಲವೇ. ಈಗ ನಾವು ನಮ್ಮ ಮನೆಗೆ ಹೋಗಬೇಕು. ಈ ಜಗತ್ತು ಇದೆಲ್ಲವನ್ನು ಬಿಡಬೇಕು, ಖುಷಿಯಾಗಬೇಕು. ಈ ಅಪರಿಮಿತ ನಾಟಕದ ರಹಸ್ಯವನ್ನು ಸಹ ತಿಳಿದಿದ್ದೀರ. ಸೀಮಿತದ ನಾಟಕ ಪೂರ್ಣವಾಗುತ್ತದೆ ಎಂದರೆ ಬಟ್ಟೆಯನ್ನು ಬದಲಾಯಿಸಿ ಮನೆಗೆ ಹೊರಟು ಹೋಗುತ್ತಾರೆ. ಹಾಗೆ ಈಗ ನಾವು ಹೋಗಬೇಕು. 84 ಜನ್ಮಗಳ ಚಕ್ರ ಪೂರ್ಣವಾಗುತ್ತದೆ. ಹೇ ಪತಿತ ಪಾವನ, ಬನ್ನಿ ಎಂದೇ ನೆನಪು ಮಾಡುತ್ತಾರೆ. ಶಿವಬಾಬಾ ಅವರನ್ನೇ ನೆನಪು ಮಾಡುತ್ತಾರೆ. ಒಂದು ಕಡೆ ಪತಿತ ಪಾವನ ಬನ್ನಿ ಎಂದು ಹೇಳುತ್ತಾರೆ, ಮತ್ತೊಂದು ಕಡೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಬಿಡುತ್ತಾರೆ. ಯಾವುದೇ ಅರ್ಥ ಬರುವುದಿಲ್ಲ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸಲಾಗುತ್ತದೆ. ಶಾಂತಿಧಾಮವನ್ನು ನೆನಪು ಮಾಡಿ. ಇದು ದುಃಖಧಾಮವಾಗಿದೆ. ಬೇರೆ ಗುರುಗಳು ಇದನ್ನು ಹೇಳಲು ಬರುವುದಿಲ್ಲ. ನೀವು ಬ್ರಾಹ್ಮಣ ಬ್ರಾಹ್ಮಣಿಯರ ಹೊರತಾಗಿ ಈ ದುಃಖಧಾಮದ ವಿನಾಶವೂ ಮುಂದೆ ನಿಂತಿದೆ. ಇದು ಅದೇ ಮಹಾಭಾರತದ ಯುದ್ಧವಾಗಿದೆ. ಯುರೋಪ್ವಾಸಿ ಯಾದವರು ಇದ್ದಾರೆ ಹಾಗೂ ಕೌರವ ಪಾಂಡವ ಸಹೋದರರು ಇದ್ದಾರೆ. ಒಂದೇ ಮನೆಯವರಾಗಿದ್ದಾರೆ ಅಲ್ಲವೇ. ಸಹೋದರರಲ್ಲಿ ಯುದ್ಧ ನಡೆಯಲು ಸಾಧ್ಯವಿಲ್ಲ. ಇಲ್ಲಿ ಯುದ್ಧದ ವಿಚಾರವೇ ಇಲ್ಲ. ಇದು ಸಹ ಅದ್ಭುತವಾಗಿದೆ ಅಲ್ಲವೇ. ಮನುಷ್ಯರು ಏನು ಮಾಡಲು ಸಾಧ್ಯವಿಲ್ಲ. ಯಾವ ವಿಚಾರಗಳು ನಡೆದೆಯೇ ಇಲ್ಲವೋ ಅದನ್ನೂ ಸಹ ಕತೆ ಕಟ್ಟಿ ಒಬ್ಬರು ಮತ್ತೊಬ್ಬರ ಮನಸ್ಸನ್ನು ಹಾಳು ಮಾಡಿಬಿಡುತ್ತಾರೆ. ವ್ಯಾಸ ಭಗವಂತನ ವ್ಯಾಪಾರವೂ ಹೇಗಿದೆ ನೋಡಿ. ಮನುಷ್ಯರ ವ್ಯಾಪಾರ ಒಬ್ಬರು ಮತ್ತೊಬ್ಬರನ್ನು ಯುದ್ಧ ಮಾಡಿಸುವುದಾಗಿದೆ. ಇದಂತೂ ಒಂದು ಸಂಪ್ರದಾಯವಾಗಿದೆ. ಎಲ್ಲರೂ ಪರಸ್ಪರರ ಶತ್ರುವಾಗುತ್ತಾರೆ. ಮಕ್ಕಳು ಸಹ ತಂದೆಯ ಶತ್ರುವಾಗುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲೇನಿದೆ ನೋಡಿ, ಹಾಗೂ ಶಾಸ್ತ್ರಗಳಲ್ಲಿ ಏನೇನು ಬರೆದಿಟ್ಟಿದ್ದಾರೆ ನೋಡಿ. ಅದರ ಮಾನ್ಯತೆ ಎಷ್ಟೊಂದು ಇಟ್ಟುಕೊಳ್ಳುತ್ತಾರೆ. ದೊಡ್ಡ ಪರಿಕ್ರಮಣ ಮಾಡಿಸುತ್ತಾರೆ. ದೇವತೆಗಳ ಮೂರ್ತಿಗಳನ್ನು ಸಹ ರಥದಲ್ಲಿ ಕೂರಿಸಿ ದೊಡ್ಡ ಪರಿಕ್ರಮಣ ಮಾಡಿಸುತ್ತಾರೆ. ನಂತರ ಎಲ್ಲವನ್ನೂ ಸಮುದ್ರದಲ್ಲಿ ಹಾಕಿಬಿಡುತ್ತಾರೆ. ಮೃತ್ಯುಲೋಕದಲ್ಲಿ ಎಲ್ಲರದ್ದು ತನ್ನದೇ ಆದ ಸಂಪ್ರದಾಯವಿದೆ. ತಂದೆಯ ಯೋಜನೆ ಎಷ್ಟು ದೊಡ್ಡದಾಗಿದೆ ನೋಡಿ. ಎಲ್ಲರ ಯೋಜನೆ ಸಮಾಪ್ತಿ ಮಾಡಿಬಿಡುತ್ತಾರೆ ಹಾಗೂ ಸುಖಧಾಮದ ಸ್ಥಾಪನೆ ಮಾಡುತ್ತಾರೆ. ಬಾಕಿ ಎಲ್ಲರನ್ನೂ ಶಾಂತಿಧಾಮಕ್ಕೆ ಕಳಿಸಿಬಿಡುತ್ತಾರೆ. ಯಾರ ಮುಂದೆ ಕುಳಿತಿದ್ದೇವೆ ಎಂದು ನೀವು ಮಕ್ಕಳು ನೋಡಿ. ಪರಮಪಿತ ಪರಮಾತ್ಮ ಜ್ಞಾನದ ಸಾಗರನಾಗಿದ್ದಾರೆ ಎಂಬ ನಿಶ್ಚಯವಿದೆ. ಈ ಇಂದ್ರಿಯಗಳ ಮುಖಾಂತರ ನಮಗೆ ಜ್ಞಾನ ಕೊಡುತ್ತಿದ್ದಾರೆ. ಈ ರೀತಿ ಸತ್ಸಂಗ ಬೇರ್ಯಾವುದಾದರೂ ಇದೆಯೇನು? ಈಗ ತಂದೆ ಸನ್ಮುಖದಲ್ಲಿ ತಿಳಿಸುತ್ತಾರೆ. ತಂದೆ ನಾವು ಆತ್ಮಗಳೊಡನೆ ಮಾತನಾಡುತ್ತಾರೆ, ನಾವು ಕಿವಿಗಳಿಂದ ಕೇಳಿಸಿಕೊಳ್ಳುತ್ತೇವೆ ಎಂದು ತಿಳಿದಿದೆ. ಬಾಬಾ ಈ ದಾದನ ಬಾಯಿಯ ಮುಖಾಂತರ ಮಾತನಾಡುತ್ತಾರೆ. ಯಾವ ರತ್ನ ಬಾಬಾ ಅವರ ಬಾಯಿಂದ ಬರುತ್ತದೆಯೋ
ಅದೇ ನೀವು ಮಕ್ಕಳ ಬಾಯಿಂದ ಬರಬೇಕು. ವ್ಯರ್ಥ ವಿಚಾರಗಳನ್ನು ಕೇಳಿದರೂ ಕೇಳಬೇಡಿ. ಕೆಲವರಂತೂ ಖುಷಿಯಿಂದ ಕುಳಿತು ಕೇಳುತ್ತಾರೆ. ಇಂತಹ ವಿಚಾರಗಳನ್ನು ಕೇಳಬೇಡಿ ಎಂದು ಬಾಬಾ ಹೇಳುತ್ತಾರೆ. ದಯಾಹೃದಯಾಗಿ ಯಾರಲ್ಲಾದರೂ ಯಾವುದೇ ಹಳೆಯ ಅಭ್ಯಾಸವಿದೆ ಎಂದರೆ ಅದನ್ನು ಅಳಿಸಬೇಕು. ಆಗಲಿ ಎಂದು ಕೇಳಬಾರದು. ಯಾವ ಬಾಬಾ ಸುಖಧಾಮದ ಮಾಲೀಕ ಮಾಡುತ್ತಾರೆ ಅಂತಹ ಬಾಬನ ನಿಂದನೆಯನ್ನಂತೂ ನಾವು ಕೇಳುವುದಿಲ್ಲ. ನಾವಂತೂ ಶಿವಬಾಬಾ ಅವರಿಂದ ಆಸ್ತಿ ತೆಗೆದುಕೊಳ್ಳಬೇಕು. ಬೇರೆ ವಿಚಾರಗಳೊಂದಿಗೆ ನಮ್ಮ ಸಂಬಂಧವೇನು? ಯಾರೇ ಕೇಳಲಿ ಅಥವಾ ಕೇಳದಿರಲಿ, ನಾವಂತೂ ಜ್ಞಾನದ ಕಾಡಿಗೆಯನ್ನು ಹಚ್ಚಿಕೊಳ್ಳಬೇಕು. ಕೆಲವರು ಜ್ಞಾನದ ಅಂಜನ ಹಾಕಿಕೊಳ್ಳುತ್ತಾರೆ, ಕೆಲವರು ಧೂಳಿನ ಅಂಜನ ಹಾಕಿಕೊಳ್ಳುತ್ತಾರೆ. ಅದರಿಂದ ಮೂರನೇ ನೇತ್ರ ತೆರೆಯುವುದಿಲ್ಲ. ಬಾಬಾ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ. ಯಾರು ಎಂಥದ್ದೇ ರೋಗಿ, ಅಂಧರು, ಕುಬ್ಜರು ಇದ್ದರೂ ಸಹ ತಿಳಿದುಕೊಳ್ಳಬೇಕು. ಆಲಿಫ್ ಹಾಗೂ ಬೇ ಎರಡೂ ಶಬ್ದವಿದೆ. ಪರಮಪಿತ ಹಾಗೂ ಪ್ರಜಾಪಿತ ಬ್ರಹ್ಮನೊಂದಿಗೆ ನಿಮಗೇನು ಸಂಬಂಧವಿದೆ ಎಂದಷ್ಟೇ ಕೇಳಿ. ಈ ಪ್ರಶ್ನೆ ಎಲ್ಲದಕ್ಕಿಂತ ಚೆನ್ನಾಗಿದೆ. ಅಂದ ಮೇಲೆ ಸರ್ವವ್ಯಾಪಿಯ ಜ್ಞಾನ ಪೂರ್ಣ ಹೊರಗೆ ಹೊರಟು ಹೋಗಲಿ. ಮಿತ್ರ ಸಂಬಂಧಿಕರೊಂದಿಗೆ ಸ್ನೇಹ ಬೆಳೆಸಿ ಅವರಿಗೆ ತಿಳಿಸಿ. ಬಹಳ ಮಧುರರಾಗಿ ಪರಿಚಯ ಕೊಡುವುದು ನಿಮ್ಮ ಕೆಲಸವಾಗಿದೆ. ಭಲೆ ಶತ್ರುವಾಗಿರಲಿ, ಆದರೆ ಅವರೊಂದಿಗೆಯೂ ಮಿತ್ರತ್ವವನ್ನಿಟ್ಟುಕೊಳ್ಳಬೇಕು. ನೀವು ಆಸುರಿ ಮತದಂತೆ ನಡೆದು ನನ್ನ ನಿಂದನೆ ಮಾಡಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ನೀವು ಈಶ್ವರನ ಮೇಲೆ ಅಪಕಾರ ಮಾಡಿದ್ದೀರಾ? ಆದರೂ ಸಹ ಈಶ್ವರ ನಿಮ್ಮ ಮೇಲೆ ಎಷ್ಟು ಉಪಕಾರ ಮಾಡುತ್ತಾರೆ. ಈಶ್ವರನ ಅಪಕಾರ ಆಗುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆದ್ದರಿಂದಲೇ ಯದಾ ಯದಾ ಹಿ ಧರ್ಮಸ್ಯ ಎಂದು ಹೇಳುತ್ತಾರೆ. ಬರುವುದು ಸಹ ಭಾರತದಲ್ಲಿ ಮಕ್ಕಳಿಗೆಯೇ ತಿಳಿಸುತ್ತಿದ್ದಾರೆ. ಪ್ರತಿಯೊಂದು ವಿಚಾರವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಯಾರು ಅದೃಷ್ಟದಲ್ಲಿಲ್ಲವೋ ಮತ್ತೆ ಅವರು ಅದೇ ಕೆಲಸವನ್ನು ಮಾಡುತ್ತಾರೆ. ಇಲ್ಲಿಂದ ಹೊರಗೆ ಹೋದರೂ ಹಾಗೂ ಇಲ್ಲಿಯ ವಿಚಾರಗಳನ್ನು ಸಹ ಮರೆತು ಹೋಗುತ್ತಾರೆ. ನಿಂದನೆ ಮಾಡುತ್ತಾ ಮಾಡುತ್ತಾ ಈ ಸ್ಥಿತಿಯಾಗಿದೆ. ಈಗ ನಿಂದನೆ ಮಾಡುವುದನ್ನು ನಿಲ್ಲಿಸಿ. ಕೇವಲ ಪಂಡಿತರು ಸಹ ಆಗಬಾರದು. ನೀವು ಪರಿಪಕ್ವ ರಾಜಯೋಗಿ ಆಗಿದ್ದೀರ. ಹೀಗೆಲ್ಲ ತಿಳಿಸಿದಾಗ ಬಾಣವೂ ನಾಟುತ್ತದೆ. ಸ್ವಯಂನಲ್ಲಿ ಕೊರತೆ ಇದ್ದರೆ ಅನ್ಯರಿಗೆ ಹೇಳಲು ಸಾಧ್ಯವಿಲ್ಲ. ಒಳಗೆ ಪಾಪ ತಿನ್ನುತ್ತಿರುತ್ತದೆ. ಬಾಬಾ ಪ್ರತಿ ವಿಚಾರವನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಕಲ್ಪದ ಮೊದಲು ಸಹ ಹೀಗೆಯೇ ತಿಳಿಸಲಾಗಿತ್ತು. ಮರೆಯಬೇಡಿ. ಸ್ಮರಣೆ ಮಾಡುತ್ತಾ ಮಾಡುತ್ತಾ ಅಂತಿಮ ಮತಿಯಂತೆಯೇ ಗತಿಯಾಗುತ್ತದೆ. ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಯಾವುದರಿಂದ ಅಂತ್ಯದಲ್ಲಿ ದೇಹವೂ ಸಹ ನೆನಪಿಗೆ ಬರಬಾರದು. ನಾನು ಆತ್ಮನಾಗಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದ್ದು, ಯಾವ ರತ್ನ ತಂದೆಯ ಬಾಯಿಂದ ಹೊರಡುತ್ತದೆಯೋ ಅದೇ ತನ್ನ ಬಾಯಿಂದ ಹೊರಡಬೇಕು. ವ್ಯರ್ಥ ವಿಚಾರಗಳನ್ನು ಮಾತನಾಡಬಾರದು, ಕೇಳಬಾರದು. ಜ್ಞಾನದ್ದೇ ಕಾಡಿಗೆಯನ್ನು ಧರಿಸಬೇಕು. ಎರಡನೆಯದ್ದು, ಎಲ್ಲರೊಂದಿಗೆ ಸತ್ಯ ಮಿತ್ರತೆಯನ್ನಿಟ್ಟುಕೊಳ್ಳಬೇಕು. ಬಹಳ ಮಧುರ ರೂಪದಲ್ಲಿ ಹರ್ಷಿತ ಮುಖರಾಗಿ ತಂದೆಯ ಪರಿಚಯ ಕೊಡಬೇಕು. ಅಪಕಾರಿಯ ಮೇಲೆಯೂ ತಂದೆ ಸಮಾನ ಉಪಕಾರಿಯಾಗಬೇಕು. ವರದಾನ ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಬಲಶಾಲಿ ಮಾಡುವಂತಹ ಸದಾ ವಿಜಯಿ ಅಥವಾ ನಿರ್ವಿಘ್ನರಾಗಿರಿ. ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಬಲಶಾಲಿ ಮಾಡುವಂತಹ ಸದಾ ವಿಜಯಿ ಅಥವಾ ನಿರ್ವಿಘ್ನರಾಗಿರಿ. ಹೀಗೆ ಯಾವುದೇ ಕಾರ್ಯವನ್ನು ಶುರು ಮಾಡುತ್ತೀರಾ ಎಂದರೆ ಶುದ್ಧಿಯ ವಿಧಿಯನ್ನು ತನ್ನದಾಗಿಸಿಕೊಳ್ಳುತ್ತೀರ. ಹಾಗೆ ಯಾವಾಗ ಯಾವುದೇ ಸ್ಥಾನದಲ್ಲಿ ಯಾವುದೇ ವಿಶೇಷ ಸೇವೆಯನ್ನು ಶುರು ಮಾಡುತ್ತೀರ ಅಥವಾ ನಡೆಯುತ್ತ ಸೇವೆಯಲ್ಲಿ ಯಾವುದೇ ವಿಘ್ನ ಬರುತ್ತದೆ ಎಂದರೆ ಮೊದಲು ಸಂಘಟಿತ ರೂಪದಲ್ಲಿ ನಾಲ್ಕೂ ದಿಕ್ಕಿನಲ್ಲಿ ವಿಶೇಷ ಸಮಯದಲ್ಲಿ ಒಟ್ಟಿಗೆ ಯೋಗದ ದಾನ ನೀಡಿ.
ಸರ್ವ ಆತ್ಮಗಳದ್ದು ಒಂದೇ ಶುದ್ಧ ಸಂಕಲ್ಪವಿರಲಿ ವಿಜಯಿ. ಇದು ಶುದ್ಧಿಯ ವಿಧಿಯಾಗಿದೆ. ಇದರಿಂದ ಎಲ್ಲರೂ ವಿಜಯಿ ಅಥವಾ ನಿರ್ವಿಘ್ನರಾಗುತ್ತೀರ ಹಾಗೂ ಕೋಟೆ ಬಲಶಾಲಿ ಆಗುತ್ತದೆ. ಸ್ಲೋಗನ್: ಯಥಾರ್ಥ ಕರ್ಮದ ಪ್ರತ್ಯಕ್ಷ ಫಲ ಖುಷಿ ಹಾಗೂ ಶಕ್ತಿಯ ಪ್ರಾಪ್ತಿಯಾಗಿದೆ. ಯಥಾರ್ಥ ಕರ್ಮದ ಪ್ರತ್ಯಕ್ಷ ಫಲ ಖುಷಿ ಹಾಗೂ ಶಕ್ತಿಯ ಪ್ರಾಪ್ತಿಯಾಗಿದೆ. ಓಂ ಶಾಂತಿ.